ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ರಾಜು ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂಥದ್ದು? ನಾವು ಬಾಣಗಡಿ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂಥದ್ದು. ಏನು ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ ರಾಜಕೀಯದಲ್ಲಿ. ಎಲ್ಲ ಈಗ ಅನುದಾನ ಎಲ್ಲ ಕೊಡ್ತಾ ಇದೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಹಿಂಗಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ, ಸಂಪೂರ್ಣ ಸುಗಮವಾಗಿ ನಡೀತಾ ಇದೆ. ನಿಮಗೆ ರಾಜಕೀಯ ಜೀವನದಲ್ಲಿ ಎಷ್ಟು ವರ್ಷದಿಂದ ಅನುಭವ ಇದೆ ಸರ್? ಈಗ ನಮಗೆ 15 ವರ್ಷ. 15 ವರ್ಷದ ಅನುಭವಗಳಿದೆ ಸರ್ ಈಗ ಆಲ್ರೆಡಿ. ಈಗ ಗೆದ್ದು 3 ವರ್ಷ ಅವಧಿ ಕಳೆದಿದೆ ಸರ್ ಈಗ ಆಲ್ರೆಡಿ. ಈ 3 ವರ್ಷ ಅವಧಿಯಲ್ಲಿ ಏನೋ ಕೆಲಸ ಕಾರ್ಯಗಳು ಮಾಡಿದ್ದೀರಾ? 3 ವರ್ಷದಲ್ಲಿ ಈಗ ಆಲ್ರೆಡಿ ನಮ್ಮ ಊರಿಗೆ ಮಾಮೂಲಿ ಊರಿನಲ್ಲಿ ಚರಂಡಿ ಇದೆ, ಚರಂಡಿ ಇರ್ಬೋದು, ಸಾರ ಕಾಂಪೌಂಡ್ ಇರ್ಬೋದು, ಮತ್ತು ಇನ್ನೂ ಈ ಥರ ಕೆಲಸಗಳು. ಈಗ ರೈತರಿಗೆ ಸಸಿ ನೆಡುವಂಥ ಕಾರ್ಯಕ್ರಮ, ಮತ್ತು ಅವರಿಗೆ ಜಮೀನಲ್ಲಿ ಬದು ಹಾಕುವಂಥದ್ದು, ಇದಕ್ಕೆಲ್ಲ ಸರ್ಕಾರದಿಂದ ಹಣ ಕೊಡ್ತಾರೆ. ಅದೆಲ್ಲ ಈಗ ಸುಗಮವಾಗಿ ನಡೀತಾ ಇದೆ. ಸರ್ ಈಗ ನಿಮ್ಮ ಅವಧಿಯಲ್ಲಿ ಈಗ ನಿಮ್ಮ ಗ್ರಾಮಕ್ಕೆ ಈಗ ಮನೆಗಳಾಗಿರ್ಬೋದು, ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಎಷ್ಟಾಗಿದೆ ಸರ್ ಈ ಬಾರಿ? ಶೌಚಾಲಯ ಸ್ವಲ್ಪ ಅಂದರೆ ಏನಾಗಿದೆ ಅಂದರೆ ಅಮೌಂಟು ಹಿಂದೆ ಕಮ್ಮಿ ಇತ್ತು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಈಗ ಎಲ್ಲ ಕಟ್ಟಲಿಕ್ಕೆ ಆಸಕ್ತಿ ತೋರ್ತಾ ಇದ್ದಾರೆ. ಒಂದು ಸ್ವಲ್ಪ ಪರವಾಗಿಲ್ಲ, ಇವಾಗ ನಡೀತಾ ಇದೆ. ಗ್ರಾಮ ಪಂಚಾಯತಿನೆಲ್ಲ ಶೌಚಾಲಯ ಕಟ್ಕೋಬೇಕು ಅಂತ ನಾವು ಅರಿವು ಮೂಡಿಸ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ. ಮನೆ ನೋಡಿದ್ರು ಒಂದು ಸ್ವಲ್ಪ ನಮ್ಮ ಪಂಚಾಯತಿನಲ್ಲಿ ಏನಂದರೆ 900 ಮನೆ ಅಲರ್ಟ್ ಆಗಿತ್ತು, ಆದರೆ ಇಲ್ಲಿ ತೀರಾ ಬಡವರು ಇರೋದ್ರಿಂದ ಒಂದು ಸ್ವಲ್ಪ ಹಿಂದೆ ಕಟ್ಟಲು ಒಂದು ಸ್ವಲ್ಪ ಹಿಂದೆ ಹಿನ್ನಡೆ ಆಗಿದೆ. ಮಾತ್ರ ಇಲ್ಲಿ ಎಲ್ಲರಿಗೆ ನಾವು ಮನವರಿಕೆ ಮಾಡಿ ಕಟ್ಟಿಸ್ತಾ ಇದ್ದೀವಿ ಸರ್. ಈಗ 900 ಮನೆಗಳು ಬಂದಿತ್ತು ಅಂತ ಹೇಳಿದ್ರೆ ಅದು ಯಾವ ಇದರಲ್ಲಿ ಬಂದಂಥದ್ದು ಸರ್? ಅದು ರಾಜೀವ್ ಗಾಂಧಿ ವಸತಿ ಸೇವಾ ಇದರಿಂದ, ರಾಜೀವ್ ಗಾಂಧಿ ವಸತಿ ಕೇಂದ್ರದಿಂದ ನಮಗೆ ಮಂಜೂರಾಗಿದೆ ಲಾಟ್ರಿ ಮುಖಾಂತರ 900 ಮನೆಗೆ ಇದಾಗಿತ್ತು. ಯಾವುದು ಶೆಡ್ಡು ರಹಿತ ಗ್ರಾಮಕ್ಕಾಗ ಗುಡಿಸಲು ರಹಿತ ಗ್ರಾಮವಾಗಿ ಇದಾಗಿತ್ತು. ಅದರಲ್ಲಿ ಎಷ್ಟು ಉಪಯೋಗಿಸ್ಕೊಂಡ್ರಿ ಸರ್ ಈಗ ಅದರಲ್ಲಿ? ಒಂದೇನು ಇವತ್ತೆಲ್ಲ ನಮ್ಮ ಪಂಚಾಯತಿನಲ್ಲಿ ಬರೀ 150 ಮನೆ 200 ಚಿಲ್ಲರೆ ಅಷ್ಟೇ ಸರ್ ಆಗಿರೋದು. ಇನ್ನು ವಾಪಸ್ ಉಳಿದದ್ದೆಲ್ಲ ಎಲ್ಲ ಡಿಲೀಟ್ ಮಾಡಿದ್ರು, ಎಲ್ಲ ರಿಟರ್ನ್ ಆಗಿದೆ. ರಿಟರ್ನ್ ಆಗಿದೆ. ಈಗೇನಾದರೂ ಅದನ್ನು ಮತ್ತೆ ಅದನ್ನು ಮಾಡಿಸ್ಬೇಕು, ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಈ ಬಾರಿ ಆ ಜನತೆಗಳು ಎಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ ಈಗ? ಈಗ ಬೇಡಿಕೆ ಪುನಃ ಕೆಲವರೆಲ್ಲ ಈಗ ಏನಂದ್ರೆ 120,000 ಆಗುತ್ತೆ ಅಂತ ಅಂದ್ರಿಂದ ಅದರಿಂದ ಈಗ ಇದು ಮಾಡ್ತಾ ಇದ್ದಾರೆ. ಆಸಕ್ತಿ ಮಾಡಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಾರೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎಲ್ಲ ಯಾವ ರೀತಿ ಇದೆ? ನಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಚೆನ್ನಾಗೇನಿಲ್ಲ, ಚೆನ್ನಾಗಿದೆ. ನೀರಿನ ಅಭಾವತೆ ಯಾವುದೇ ರೀತಿ ಅಭಾವತೆ ನಮ್ಮೂರಿಲ್ಲ, ಏನಿಲ್ಲ. ತುಂಬ ಚೆನ್ನಾಗೈತೆ. ಒಂದು ನಾಗಾಪುರ ಮತ್ತು ಮಾದಾಪುರ, ಅವೆರಡು ಗ್ರಾಮದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇನ್ನು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳು, ಕುಡಿಯುವ ನೀರಿನ ಸಮಸ್ಯೆ ಚೆನ್ನಾಗಿದೆ ಸರ್. ಈಗ ನೀವು ನಿಮ್ಮ ಗ್ರಾಮದಲ್ಲಿ ನೀರಿನ ಅಭಾವತೆ ಕಡಿಮೆಗೊಳಿಸಲು ಈ ಬಾರಿ ಏನಾದರೂ ಬೋರ್ವೆಲ್ಸ್ ಆಗಿದೆ, ಒಂದು ಟ್ಯಾಂಕಿನ ವ್ಯವಸ್ಥೆಗಳೇನಾದರೂ ಮಾಡಿದ್ದೀರಾ ಈ ಬಾರಿ? ಇವಾಗ ಟ್ಯಾಂಕಿನ ವ್ಯವಸ್ಥೆ ಎಲ್ಲಿ ಇಲ್ಲ, ಯಾವ ಊರಿನಲ್ಲಿ ಇಲ್ಲ, ಆ ಊರಿಗೆ ಮಾತ್ರ ಟ್ಯಾಂಕಿನ ವ್ಯವಸ್ಥೆ ಮಾಡಿದ್ರೆ. ನಮ್ಮೂರಿನಲ್ಲಿ ನೀರು ಚೆನ್ನಾಗಿ ವ್ಯವಸ್ಥೆ ಇದೆ, ಅದರಿಂದ ಏನು ನಮ್ಮೂರಿನಲ್ಲಿ ಏನು ಇಲ್ಲ. ಒಂದು ಬೋರ್ ಹಾಕ್ಸಿದ್ವಿ, ಈಗ ಪುನಃ ಹಾಕಿಸ್ತೇವೆ. ಒಂದು ಬೋರು ನೀರಾಗಿದೆ, ಅದಕ್ಕೆ ಮೋಟರ್ ಬಿಡಬೇಕು. ಇಲ್ಲಿ ಸಕ್ಸಸ್ ಆಗಿದೆ. ಅದು ಯಾವ ಅನುದಾನದಲ್ಲಿ ಆದಂಥದ್ದು? ಅದು ಜಿಲ್ಲಾ ಪಂಚಾಯತಿಯಿಂದ. ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಆಯ್ತು. ಅಂದಾಜು ಎಷ್ಟು ಹೆಚ್ಚದಲ್ಲಿ ಆಗುತ್ತೆ ಸರ್? ಅದು ಬೋರ್ವೆಲ್ ಮತ್ತು ಇದು ಎಲ್ಲ ಸೇರಿ ಒಂದು 3 ಲಕ್ಷ. 3 ಲಕ್ಷ ಅನುದಾನದಲ್ಲಿ ಆದಂಥದ್ದು ಸರ್. ಈಗ ಗೆದ್ದ ನೀವು 3 ವರ್ಷ ಅವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದ, ಇನ್ನು ಮುಂದೆ 2 ವರ್ಷ ಅವಧಿ ಇದೆ ಸರ್. ಈ 2 ವರ್ಷ ಅವಧಿಯಲ್ಲಿ ಇನ್ನೂ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್ ಇನ್ನು ನಮ್ಮ ಊರಿನಲ್ಲಿ ಚರಂಡಿ ವ್ಯವಸ್ಥೆ ಅದೆಲ್ಲ ಇನ್ನೂ ಎಲ್ಲ ಪೂರ್ಣ ಆಗಬೇಕು ಅಂದರೆ ಇನ್ನೂ 2 ವರ್ಷದಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೆರಡು ವರ್ಷದಲ್ಲಿ ಎಲ್ಲ ಮಾಡಬೇಕು ಅಂತ ಸರ್. ನಿಮ್ಮ ಗ್ರಾಮದಲ್ಲಿ ರೋಡಿನ ಕಾಮಗಾರಿಕೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಎಲ್ಲ ಯಾವ ರೀತಿ? ಒಳಚರಂಡಿ ವ್ಯವಸ್ಥೆ ಎಲ್ಲ ಪೂರ್ಣ ಆಗಿದೆ. ಜಿಲ್ಲಾ ಪಂಚಾಯತ್ ರಸ್ತೆ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಎಲ್ಲ ಆಗಿದೆ, ಎಲ್ಲ ವ್ಯವಸ್ಥೆಗಳು ಆಗಿದೆ ಸರ್. ನಿಮ್ಮ MLA ಕಡೆಯಿಂದ ಯಾವ್ದಾದ್ರು ಅನುದಾನ? ಅದೇ ಕಾಂಕ್ರೀಟ್ ರಸ್ತೆ MLA ಅವರು, ಆದ್ರೂ ನಮ್ಮ ಜಿಲ್ಲಾ ಪಂಚಾಯತಿ ಅಂಡರ್ರೋದು, ಆದ್ರೆ ಜಿಲ್ಲಾ ಪಂಚಾಯತಿಯಿಂದನೇ ನಮ್ಮೂರು ಪೂರ್ತ ಕಾಂಕ್ರೀಟ್ ರಸ್ತೆ ಆಗಿದೆ ಸರ್. ಎಷ್ಟು ಹೆಚ್ಚಲ್ಲ ಅದು? ಒಟ್ಟು ನಮ್ಮೂರ್ದು 25 ಲಕ್ಷ. 25 ಲಕ್ಷದಲ್ಲಿ 25 ಲಕ್ಷದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗೈತೆ ಸರ್. ಈಗ ನೀವು ಮುಂದೆ ಈಗ ನೀವು ಈ ಸ್ಥಾನಕ್ಕೆ ಬರಬೇಕಾದ್ರೆ ನಿಮಗೆ ಈ ರಾಜಕೀಯ ಜೀವನದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ? ನಾನು ಇವಾಗ ನಮ್ಮ ಗ್ರಾಮದ ಜನತೆ ತುಂಬಾ ನನ್ನ ಯಾಕೆಂದ್ರೆ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ನಾನು ಬೆಂಬಲಿಸ್ತಾರೆ, ಅದೇ ನಂಬಿಕೆ ಮುಂದೆನೂ ನನಗೆ ಬೆಂಬಲಿಸ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಅವ್ರಿಗೆ ಧನ್ಯವಾದ. ಧನ್ಯವಾದ. ಇಷ್ಟು ಕಾಲ ನನ್ನ ಜೊತೆ ಮಾತಾಡಿದ್ದು ಧನ್ಯವಾದಗಳು ಸರ್. ಓಕೆ.